ನನಗೆ ನೇಚರ್ ಅಂದರೆ ಹೇಳಿ ತುಂಬ ಇಷ್ಟ. ನನಗೆ ಅಷ್ಟು ಇಷ್ಟ ನೇಚರ್ ಅಂದರೆ ನನಗೆ. ಸ್ಲೋ ಹೊಡೆದಾಯ್ತು, ನಾವು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ರೆ ಕೆಲವೊಂದು ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡಬೇಕು. ಶ್ರಾವಣಬೆಳ ಗೋಳ 18 ಕಿಲೋಮೀಟರ್ ಇದ್ದಾನೆ. ಆದರೆ ನನಗೆ ನಾನು ಬಸ್ ಹಿಂದೆ ಇರೋದ್ರಿಂದ ನನಗೆ ಗೊತ್ತಾಗಿಲ್ಲ ಅಲ್ಲಿ ಕಾರ್ ಇದೆ ಅಂತ. ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಕಿಶೋರ್ ಕುಮಾರ್. ವೆಲ್ಕಮ್ ಟು ಕೆಕಾಪ್ಸ್ ಕನ್ನಡ. ಓಕೆ, ಈ ವಿಡಿಯೋದಲ್ಲಿ ನೀವೇನು ನೋಡ್ತಿದ್ದೀರಾ ಅಂದರೆ, ನಾನು ಬ್ಯಾಂಗ್ಳೂರಿಂದ ಹಾಸನ್ಗೆ ಒಂದು ಕೆಲಸದಿಂದ ಹೋಗ್ತಾ ಇದ್ದೀನಿ. ನನ್ನ ಜೊತೆ ಇನ್ನೊಬ್ಬರು ಜಾಯ್ನ್ ಆಗ್ತಾರೆ, ಹೋಗ್ತಾ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿದೆ ಈ ಟ್ರಿಪ್ ಅಂತ. ಓಕೆ, ಇವರೇ ನಮ್ಮ ಫ್ರೆಂಡು ಸುರೇಶು, ಇವ್ರ ಜೊತೆನೆ ಇವಾಗ ಟ್ರಿಪ್ ಹೊಡಿತಾ ಇದ್ದೀರಿ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಾ ಇರೋದು ಇವಾಗ? ಹಾಸನ. ಬ್ಯಾಂಗ್ಳೂರ್ ಟು ಚೆನ್ನೈಪಟ್ಟಣ. ಓಕೆ, ನೋಡೋಣ ಹೇಗಿದೆ ಅಂತ. ಲೆಟ್ಸ್ ಸ್ಟಾರ್ಟ್ ಇಟ್. ನಿಯರ್ ಬೈ ಹಾಸನ. ನಿಯರ್ ಬೈ ಹಾಸನ. ಸ್ನೇಹಿತರೆ, ನಾವಿವಾಗ ಮೈಸೂರು ರೋಡ್ ಹತ್ರ ಇದ್ದೀರಿ, ಹಾಸನ್ಗೆ ಹೋಗ್ತಾ ಇದ್ದೀರಿ. ಬ್ಲೋ ಹೊಡೆದಾಯ್ತು, ನಾವು ಇವಾಗ ಕಂಪ್ಲೀಟಾಗಿ ರೆಡಿ ಆಗ ಪೀನಿ ಹತ್ರ ಟ್ರಾಫಿಕ್ ಜಾಮ್ ಆಗಿದೆ, ಅರ್ಧ ಅವರಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಕೆಲವೊಂದು ವಿಷಯಗಳನ್ನ ಮೈಂಡಲ್ಲಿ ಇಟ್ಕೊಂಡು ಟ್ರಾವೆಲ್ ಮಾಡಬೇಕು. ನಾವು ಹೋಗೋ ಲಾಂಗ್ ಜರ್ನಿಯಲ್ಲಿ ನಮಗೂ ಏನೂ ಆಗಬಾರ್ದು, ನಮ್ಮ ಸುತ್ತಮುತ್ತ ಇರೋರಿಗೂ ಏನೂ ಆಗಬಾರ್ದು. ಈ ಜರ್ನಿ ಅನ್ನೋದು ಪೀಸ್ಫುಲ್ ಆಗಿರಬೇಕು, ಬಂದರೆ ಒಂದು ಒಳ್ಳೆ ಸವಿ ನೆನಪಾಗಿರಬೇಕು. ಯಾವುದೇ ಟ್ರಿಪ್ ಆಗಿರಲಿ, ಎಲ್ಲೇ ಹೋಗಿರಲಿ ನೀವು, ಯಾಕಂದರೆ ಒಂದು ಪೀಸ್ ಆಫ್ ಮೈಂಡ್ ಇಲ್ಲ ಅಂದರೆ ನಾವು ಚೆನ್ನಾಗಿ ಗಾಡಿ ಓಡ್ಸೋಕ್ಕಾಗಲ್ಲ. ಸೊ ಫಸ್ಟ್ ಪಾಯಿಂಟು ಪೀಸ್ ಆಫ್ ಮೈಂಡು. ನಿಮಗೆ ಯಾವುದೇ ಒಂದು ಪ್ರೆಷರಿಂದ ನಾವು ಗಾಡಿ ಓಡಿಸ್ಬಾರ್ದು, ಯಾವತ್ತೂ ನಿಮ್ಮದಿಯಾಗಿ ಓಡಿಸ್ಬೇಕು. ಏನು ಮೈಂಡಲ್ಲಿ ಹಿಡ್ಕೊಂಡು ಓಡಿಸ್ಕೊಬಾರ್ದು. ಮನೆಯಲ್ಲಿ ಸಮಸ್ಯೆ ಇರ್ತವೆ, ಮನೇಲಿರೋ ಟೆನ್ಷನ್ ಇರ್ತವೆ, ಆಫೀಸಲ್ಲಿ ಟೆನ್ಷನ್ ಇರ್ತವೆ, ಆಮೇಲೆ ಒಂದು ಪ್ರೆಷರ್ ಇರುತ್ತೆ, ಮುಗುರ್ತ ಬಂದಿದೆ, ನಾವು ಕರೆಕ್ಟ್ ಟೈಮ್ಗೆ ಅಲ್ಲಿ ಇರಬೇಕು, ಅದೆಲ್ಲ ಹಿಡ್ಕೊಂಡು ಇರಬಾರ್ದು. ಹೋಗ್ತೀರಾ, ಪ್ಲ್ಯಾನ್ ಮಾಡಿ ಮೊದಲೇ. ಓಕೆ, ಇಲ್ಲಿ ಹೋಗ್ತಾ ಇದ್ದೀರಿ, ಇಷ್ಟು ಟ್ರಾವೆಲ್ಗೆ ಇಷ್ಟು ಟೈಮ್ ಆಗುತ್ತೆ, ಹಾಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆ ನಾವು ಪ್ಲ್ಯಾನ್ ಮಾಡಿಕೊಂಡು ಒಂದು ಪ್ರೆಷರ್ ಇಲ್ಲದೆ ಆಫೀಸಿಗೆ ಮತ್ತೆ ಬರಬೇಕು, ಆಫೀಸ್ ಲಾಗಿನ್ ಆಗಬೇಕು ಅಲ್ಲಿ, ಇಲ್ಲಾಂದರೆ ಲೀವ್ ಹಾಕ್ಬೇಕಾಗುತ್ತೆ, ಈ ಥರ ಟೆನ್ಷನಲ್ಲಿ ಮೈಂಡಲ್ಲಿ ಇಟ್ಕೊಂಡು ರ್ಯಾಶ್ ಡ್ರೈವ್ ಮಾಡೋದು, ಒಂದು ಪ್ರೆಷರಲ್ಲೇ ನಾವು ನಮ್ಮ ಟ್ರಾವೆಲ್ ಮಾಡಿದ್ರೆ ಆಬ್ವಿಯಸ್ಲಿ ಪೀಸ್ ಆಫ್ ಮೈಂಡು 1000 ಡಿಸಿಷನ್ನು ಕರೆಕ್ಟಾಗಿ ತೊಗೊಳುತ್ತೆ. ಪ್ರೆಷರಲ್ಲಿ ಇರ್ಬೇಕಾದ್ರೆ ಒಂದೇ ಒಂದು ಸಣ್ಣ ಡಿಸಿಷನ್, ಒಂದು ಡಿಸಿಷನ್ 1000 ಒಂದು ಡಿಸಿಷನ್ ನಾವು ತೊಗೊಳೋ ರಾಂಗ್ ಡಿಸಿಷನ್ನು ನಮ್ಮ ಜೀವನದಲ್ಲಿ ತುಂಬ ಫೀಲ್ ಮಾಡೋ ಥರ ಆಗ್ಬಿಡುತ್ತೆ. ಸೊ ಡೋಂಟ್ ಟೇಕ್ ಪ್ರೆಷರ್ ಇನ್ ಯುವರ್ ಮೈಂಡ್. ಏನೇ ಆಗಲಿ, ನಾವು ಇಂಪಾರ್ಟೆಂಟು, ನಮ್ಮ ಸುತ್ತಮುತ್ತ ಇರೋರು ಇಂಪಾರ್ಟೆಂಟು, ಅಕ್ಕಪಕ್ಕ ಗಾಡಿಯಲ್ಲಿ ಓಡಾಡೋರು ಇಂಪಾರ್ಟೆಂಟು, ಅವರು ನಮ್ಮಿಂದ ಬೇರೆಯವ್ರಿಗೇನೂ ಆಗಬಾರ್ದು. ನಮಗೇನಾದರೂ ಆದರೂ ಪರವಾಗಿಲ್ಲ, ಬೇರೆಯವ್ರಿಗೇನೂ ಆಗಬಾರ್ದು ನಮ್ಮಿಂದ. ಸೊ ಆ ಥರ ಮೈಂಡಲ್ಲಿ ಹಿಡ್ಕೊಂಡು ನಾವು ಗಾಡಿ ಓಡಿಸ್ಬೇಕು ಯಾವಾಗಲೂ. ನೆಕ್ಸ್ಟು, ತಲೆನೋವು ಬರದೇ ಇರೋ ಥರ ವಿಷಯಗಳು ಅಂದರೆ, ವೆಹಿಕಲ್ ಚೆನ್ನಾಗಿದೆಯಾ, ವೆಹಿಕಲ್ ಕಂಡೀಷನ್ ಹೇಗಿದೆ, ಬ್ಲೋ ಹೇಗಿದೆ,
ನಾಳೆ ದಿನ ಗಾಡಿಗೆ ಏನು ಸಮಸ್ಯೆ ಬರಬಾರ್ದು. ಬ್ಲೋ ಹೇಗಿದೆ, ಮತ್ತು ಆಯಿಲ್ ಚೇಂಜ್ ಮಾಡಿದ್ರಾ, ಪೆಟ್ರೋಲ್ ಇದೆಯಾ, ಫ್ಯೂಯಲ್ ಇದೆಯಾ, ಹೋಗ್ಬೇಕಾದ್ರೆ ಏನೇನಾದರೂ ತೊಗೊಂಡೋಗ್ಬೇಕಾಗಿದ್ರೆ ಅದು ತೊಗೊಂಡೋಗಿದ್ದೀರಾ, ತೊಗೊಂಡಿದ್ದೀರಾ. ನಾವು ನಮಗೆ ಗಾಡಿಗೆ ಏನೂ ಆಗಬಾರ್ದು. ಗಾಡಿ ಚೆನ್ನಾಗಿದೆ, ಒಳ್ಳೆ ಕಂಡೀಷನಲ್ಲಿದೆ. ಟ್ರಿಪ್ ಮುಗಿದ್ಬಿಟ್ಟು ಬಂದಮೇಲೆ ಗಾಡಿ ಇನ್ನೂ ಚೆನ್ನಾಗಿ ಓಡುತ್ತೆ, ಆ ಥರ ಇರಬೇಕು. ಬ್ಲೋ ಇಲ್ಲದೆ ಎಲ್ಲ ಗಾಡಿ ಓಡಿಸ್ಬೇಡಿ. ಬ್ಲೋ ಇಲ್ಲ ಅಂದರೆ ಓಡಿಸಿ. ಒಂದು ಸ್ವಲ್ಪ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಯಾಕಂದರೆ ರಿಮ್ ಏನಾದರೂ ಆಯಿತು ಅಂದರೆ ವೀಲಲ್ಲಿರೋದು, ಮತ್ತು ನಿಮಗೊಂದು ದೊಡ್ಡ ಸಮಸ್ಯೆ ಆಗುತ್ತೆ, ಮತ್ತು ಟೈರ್ನ ಲೈಫು ಕಡಿಮೆ ಆಗ್ಬಿಡುತ್ತೆ. ಆದಷ್ಟು ನೀವು ಎಲ್ಲ ಗಾಡಿಗೆ ಏನೇನು ಬೇಕೋ ಮೆಷರ್ಮೆಂಟು ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಮಿರರ್ನ ನೋಡಿ, ಮಿರರ್ ಯೂಸ್ ಮಾಡ್ಕೊಳ್ಳಿ, ಹಾರನ್ ಮಾಡಿ, ಟ್ರಾಫಿಕ್ ರೂಲ್ಸ್ನ ಪಕ್ಕಾ ಫಾಲೋ ಮಾಡಿ. ಟ್ರಾಫಿಕ್ ರೂಲ್ಸ್ ಎಲ್ಲರೂ ಫಾಲೋ ಮಾಡಿದ್ರೆ 90% ಸಮಸ್ಯೆ ಪಟ್ಟಂತ ಕ್ಲಿಯರ್ ಆಗ್ಬಿಡುತ್ತೆ, ಆಕ್ಸಿಡೆಂಟ್ಸು ಕಡಿಮೆ ಆಗ್ಬಿಡುತ್ತೆ. ವಿಷಯ ಏನಂದರೆ ಯಾರು ನಮ್ಮನ್ನ ನೋಡ್ತಾರೆ, ನಮ್ಮನ್ನ ಇಲ್ಲಿ ಬಂದು ಯಾರು ನೋಡ್ತಾರೆ, ಇಲ್ಲಿ ಬಂದು ನಾನು ಫಾಲೋ ಮಾಡ್ತಾ ಇದ್ದೀನಿ ಇಲ್ವೋ ಅಂತ ಯಾರು ಗೊತ್ತಾಗುತ್ತೆ. ಅಂಥ ಮೈಂಡಲ್ಲಿ ಇಟ್ಕೊಂಡು ನಾವು ಓಡಿಸ್ಬಾರ್ದು. ನಮ್ಮಿಂದ ಯಾರಿಗೂ ಏನೂ ಆಗಬಾರ್ದು ಅನ್ನೋದನ್ನ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ. ನಾವು ಆ ಮೈಂಡ್ ಇರ್ಬೇಕಾದ್ರೆ ನಮಗೆ ಏನೂ ಮಾಡ್ಕೊಳಲ್ಲ. ನಾನು ಬೇರೆಯವರೇ ಚೆನ್ನಾಗಿರಬೇಕು ಅಂತ ಬೇಕಾದ್ರೆ ನಾನು ಚೆನ್ನಾಗಿರಬೇಕು ಅಂತ ಅನ್ಕೊಳಲ್ವಾ? ಆಬ್ವಿಯಸ್ಲಿ ಅನ್ಕೊತೀನಿ. ಸೊ ನನ್ನ ಜೊತೆ ಬರೋರು ಸೇಫ್ಟಿಯಾಗಿರಬೇಕು, ನಾನು ಸೇಫ್ಟಿಯಾಗಿರಬೇಕು, ನನ್ನ ಸುತ್ತಮುತ್ತ ಇರೋರು ಸೇಫ್ಟಿಯಾಗಿರಬೇಕು. ಸೊ ಟ್ರಾವೆಲ್ ಅನ್ನೋದು ಒಂದು ಒಳ್ಳೆ ಜರ್ನಿ. ಎಂಜಾಯ್ ಮಾಡಿ, ಸುತ್ತಮುತ್ತ ಇರೋ ವಿಷಯಗಳನ್ನ ನೋಡಿ. ಬರೀ ಮುಂದೆ ರೋಡ್ ನೋಡಿಕೊಂಡೇ ಓಡಿಸ್ಬೇಕಂತ ಏನಿಲ್ಲ. ಸ್ಲೋವಾಗಿ ಹೋದರೆ ಆರಾಮಾಗಿ ನೀವು ಎಂಜಾಯ್ ಮಾಡ್ಬೋದು. ರ್ಯಾಶ್ ಡ್ರೈವ್ ಮಾಡಿದ್ರೆ ತಲೆಯಲ್ಲಿ ಟೆನ್ಷನ್ ಇರುತ್ತೆ, ರೋಡಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಇರುತ್ತೆ ಇರಬೇಕು. ಅಣ್ಣನ ಗಾಡಿನೇ ಹೈಲೈಟ್ ಆಗಿದೆ ಸೌಂಡು. ಅಣ್ಣ ಹೋಗ್ಬಿಡ್ಲಿ ಮುಂದೆ ಸ್ವಲ್ಪ. ಇವಾಗ ಅವರು ಸೌಂಡ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಇವಾಗ ಅವ್ರನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅಂತ ಕೈಂಡ್ ಆಫ್ ಇವಾಗ ಬ್ಲಾಕ್ ಮಾಡ್ತಾ ಇದ್ದೀನಿ. ಶಬ್ದ ಆಗುತ್ತೆ, ಡಿಸ್ಟರ್ಬೆನ್ಸ್ ಇದೆ ಅಂದ್ಬಿಟ್ಟು ನಾನು ಓವರ್ಟೇಕ್ ಮಾಡ್ಕೊಂಡು ಹೋಗಬೇಕು ಅಂತ ನನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಒಂದು ಒಳ್ಳೆ ಕಂಟೆಂಟು ಕೊಡೋಕ್ಕಾಗಲ್ಲ. ನನ್ನ ತಲೆಯಲ್ಲಿ ಟೆನ್ಷನ್ ಇರುತ್ತೆ ಅಷ್ಟೇ, ಅವ್ರನ್ನ ಓವರ್ಟೇಕ್ ಮಾಡಬೇಕು, ಸೌಂಡ್ ಬರಬಾರ್ದು ಅಂತ. ಸೊ ಇರಲಿ, ಅವ್ರು ಬಂದರೆ ಬರ್ಕೊಳ್ಳಿ, ನಾನು ಸ್ಲೋ ಹಾಕ್ಕೊತೀನಿ. ಬಿಟ್ಕೊಟ್ಬಿಟ್ಟು ನಿಮ್ಮದೇ ಆಗಿರಬೇಕು. ನಾವು ಹೋಯ್ತೀಯ ಹೋಗ್ಕು, ನಾನು ಆರಾಮಾಗಿ ಬಿಡ್ತೇನೆ, ಆ ಥರ ಬಿಟ್ಕೊಟ್ಟು ನಿಮ್ಮದಿಯಾಗಿ ಇಟ್ಕೊಳ್ಳಿ. ಸೊ ಇದು ಒಂದು ವಿಷಯ. ಪೀಸ್ ಆಫ್ ಮೈಂಡ್ ಫಸ್ಟು, ಸೆಕೆಂಡ್ ಟ್ರಾಫಿಕ್ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿ. ಗಾಡಿ ಸೇಫ್ಟಿಯಾಗಿರೋದ್ಯಾ, ಸೇಫ್ಟಿಯಾಗಿರೋದಕ್ಕೆ ಏನೇನು ಬೇಕೋ ಅದೆಲ್ಲ ಇದೆಯಾ, ಅದೆಲ್ಲ ಯೋಚನೆ ಮಾಡ್ಕೊಳ್ಳಿ. ಯಾಕಂದರೆ ನಾಳೆ ಗಾಡಿ ತಳ್ಳೋ ಸನ್ನಿವೇಶ ಬಂದರೆ ಬೇಜಾರಾಗುತ್ತೆ ನಮಗೆ. ಸೊ ಆಗದೇ ಆಗಲೇಬಾರ್ದು ಅಂತ ಏನೂ ಇಲ್ಲ. ಇವಾಗ ನಾನು ಇಷ್ಟೆಲ್ಲ ಹೇಳಿದ್ರು ನನಗೆ ಏನು ಬೇಕಾದ್ರೂ ಆಗ್ಬೋದು, ಆಗದೇ ಇಲ್ಲ ಅಂತಲ್ಲ. ಆಕ್ಸಿಡೆಂಟ್ಸ್ ಕ್ಯಾನ್ ಬಿ ಅವಾಯ್ಡೆಡ್, ಆಕ್ಸಿಡೆಂಟ್ ಕೆನಾಟ್ ಬಿ ನೆಗ್ಲಿಜಿಬಲ್. ಅದನ್ನು ನಿಲ್ಸೋಕ್ಕಾಗಲ್ಲ, ಸ್ಟಾಪ್ ಮಾಡೋಕ್ಕಾಗಲ್ಲ, ಬಟ್ ಇಟ್ ಕ್ಯಾನ್ ಬಿ ಅವಾಯ್ಡೆಡ್, ಎರಾದಿರಿ ಅವಾಯ್ಡ್ ಮಾಡ್ಬೋದು. ಸೊ ನಿಮ್ಮ ಫಾಲೋ ಮಾಡಬೇಕಾಗಿರೋ ಕೆಲವೊಂದು ಮೆಷರ್ಸ್ ನಾನು ಯೂಶ್ವಲಿ ನಾನೊಂದು 10-15 ವರ್ಷದಿಂದ ಗಾಡಿ ಓಡಿಸ್ತಾ ಇದ್ದೀನಿ, ನಾನು ಫಾಲೋ ಮಾಡೋದು ಇದೇನೆ. ಸ್ಟಾರ್ಟಿಂಗಲ್ಲಿ ನನಗೂ ಆಗಿದೆ ಆಕ್ಸಿಡೆಂಟ್ಸು, ಇಲ್ಲ ಅಂತ ಹೇಳಿಲ್ಲ. ಅಣ್ಣ ಮತ್ತೆ ಸಿಕ್ಕಿದ್ರು. ಅಣ್ಣ ಹೋಗಿ. ಸೊ ಇದು ನನ್ನ ಪಾಯಿಂಟ್ ಆಫ್ ವ್ಯೂ. ನಾನೇನಾದರೂ ಮಿಸ್ ಮಾಡಿಡ್ತೀನಿ ಪಕ್ಕ ಕಮೆಂಟಲ್ಲಿ ಹಾಕಿ, ಈ ಮೆಷರ್ಮೆಂಟು ನಾವು ಫಾಲೋ ಮಾಡಬೇಕು, ಇದು ಮಿಸ್ ಮಾಡಿದ್ರಿ ನೋಡಿ ನೀವು ಹೇಳೋದಕ್ಕೆ ಅಂತ ನೆಕ್ಸ್ಟ್ ಟೈಮ್ ಹೇಳ್ತೀನಿ. ಆ್ಯಕ್ಚುಲಿ ನಾನು ಸುಮ್ಮನೆ ಹೋಗೋ ಬದಲು ಒಂದು ವಿಷಯದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತಲೇ ನನ್ನ ಥಾಟ್ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳಿದ್ದು ವಿಷಯನ. ಪೀಸ್ಫುಲ್ಲಾಗಿ ಹೋಗಿ, ಆರಾಮಾಗಿ ಹೋಗಿ, ಸಮಸ್ಯೆ ಇಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗಿ. ಓಕೆ, ಕಮೆಂಟಲ್ಲಿ ಹಾಕಿ, ಮರಿಬೇಡಿ.
ಕಾಫಿ ಬ್ರೇಕ್. ನಾಯಿಗಳು ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಹೇಳಕ್ಕೆ ಆಗಲ್ಲ. ಬರಬಾರ್ದು ಟೈಮಲ್ಲಿ ಕರೆಕ್ಟಾಗಿ ಬಂದ್ಬಿಡುತ್ತೆ. ಅಮ್ಮ ಏನು ತಣ್ಣಕ್ಕಿದಪ್ಪ, ಗೊತ್ತಿಲ್ಲದೆ ಜರ್ಕಿನ್ ಹಾಕ್ಕೊಳ್ದೆ ಬಂದ್ಬಿಟ್ಟೆ. ಹಾಗೆ ಟಿ ಶರ್ಟಲ್ಲೇ ಬಂದ್ಬಿಡೋದ. ಆದರೆ ನೇಚರ್ ಸೂಪರ್. ಈ ಥರ ಯಾರಾದರೂ ಓವರ್ಟೇಕ್ ಮಾಡಿದ್ರೆ ನಾವು ಸ್ವಲ್ಪ ಸ್ಲೋ ಮಾಡ್ಕೊಬೇಕು ಆ ಟೈಮಲ್ಲಿ, ಸೊ ಅವ್ರಿಗೆ ಹೋಗೋಕ್ಕೆ ಈಸಿ ಆಗ್ಬಿಡುತ್ತೆ. ನೇಚರ್ ಸಕ್ಕದಾಗಿದೆ. ಅದೇ ಬೆಂಗಳೂರು ಬಿಟ್ಟು ದೂರ ಬಂದರೆ ಅಪ್ಪಪ್ಪ ಸ್ವರ್ಗ ಅಂದರೆ, ಬೆಂಗಳೂರಲ್ಲಿ ಸ್ವರ್ಗ ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೆ ನೇಚರ್ ಅಂದರೆ ರಿಯಲಿ ತುಂಬ ಇಷ್ಟ. ನನಗೆ ಅಷ್ಟು ಇಷ್ಟ ನೇಚರ್ ಅಂದರೆ ನನಗೆ ಆ ಗಿಡ ಮರಗಳು, ಬೆಟ್ಟಗಳು, ಆ ಮೋಡ, ಮಳೆ ಬರೋದು, ಆ ಮೋಡ ಹಂಗೆ ಮೂವ್ ಆಗ್ತಾ ಇರೋದು. ಒಂದ್ಸಲ ಬಾಬಾ ಬುಡನ್ಗಿರಿಯಲ್ಲಿ ಹೋಗಿದ್ದಾಗ ಮೋಡಗಳು ನಮ್ಮನ್ನ ದಾಟ್ಕೊಂಡು ಹಂಗೆ ಹೋಯ್ತಾಯಿತ್ತು, ನಮ್ಮ ಕೆಳಗಡೆ ಮೋಡಗಳಿತ್ತು. ಆ ನೇಚರು ನನಗಿನ್ನೂ ಗ್ಯಾಪ್ನ ಇದೆ. ಏನು ಎಂಜಾಯ್ ಮಾಡಿದ್ದೆ ಅಂದರೆ ನಮ್ಮ ಟೀಮ್ಸ್ ಜೊತೆ, ನಮ್ಮ ಆಫೀಸ್ ಟೀಮ್ಗಳ ಜೊತೆ ಹೋಗಿದ್ದೆ. ನಾನೇ ಪರ್ಸ್ನಲಾಗಿ ಹೋಗಿದ್ದೀನಿ. ಮಳೆ ಬರಂಗಿದೆ, ಹನಿಗಳು ಬೀಳ್ತಾ ಇದೆ, ಮಳೆ ಶುರು ಆಯಿತು, ಮತ್ತು ಯಾವಾಗಲೂ ಶುರು ಆಗೋಯಿತು. ಹೊಸ ಟ್ರ್ಯಾಕ್ಟ್ರು ಚೆನ್ನಾಗಿದೆ. ತೆಂಗಿನ ತೋಟ ವಿಲೇಜ್ ಟೆಂಪಲ್. ಯಾವ ಏರಿಯಾ ಇದು? ಹತ್ನಳ್ಳಿ ಕ್ರಾಸ್. ವಿಲೇಜ್ ಬರುತ್ತಾ? ಯಾವ ವಿಲೇಜ್ ಇದು? ಓಕೆ ಓಕೆ. ಏನು ವಿಲೇಜ್ ಹೆಸರು? ಹತ್ನಳ್ಳಿ ಕೂಡು ಅಂತ. ಹತ್ನಳ್ಳಿ ಕೂಡು. ಒಂದು ಮ್ಯಾರೇಜ್ ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ರಿ, ಕೊಟ್ಟಾಯಿತು. ಹಂಗೆ ಹೋಗೋ ದಾರಿಯಲ್ಲಿ ಶ್ರವಣಬೆಳ ಗೊಳಕ್ಕೆ ಹೋಗಿ ಗೊಮ್ಮಟೇಶ್ವರನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬಿಡೋಣ, ಬನ್ನಿ. ಶ್ರವಣಬೆಳ ಗೊಳ 18 kilometers, ಸ್ಟೇಟ್ ಹೈವೇ 8, ಮೈಸೂರು 95. ಚಾನಲ್ ವಾಟ್ರು ಹರ್ಕೊಂಡು ಹೋಗೋದಕ್ಕೋಸ್ಕರ ಇಲ್ಲಿ ಆಳ ತೋಡಿ ಆ ವಾಟ್ರ್ ಫ್ಲೋಗೋಸ್ಕರ ಕರೆಕ್ಟಾಗಿ ಅರೇಂಜ್ ಮಾಡ್ಕೊತಾ ಇದ್ದಾರೆ. ಸುಮಾರು 50 feet ಹಳ್ಳ ಇದೆ ಅನಿಸುತ್ತೆ ಇದು. ನನಗೇನು ಹಂಗೆ ಅನ್ನಿಸ್ತಪ್ಪ. ಇಲ್ಲಿ ನೋಡ್ಬೋದು ನೀವು, ಅಲ್ಲಿ ಕಾಂಕ್ರೀಟ್ ಹಾಕಿ ನೀರು ಹೋಗೋಕ್ಕೆ ದಾರಿ ಮಾಡ್ತಾ ಇದ್ದಾರೆ. ಸೊ ಅದರಿಂದ ನೀರು ಹೋಗುತ್ತೆ, ಈ ಕಡೆ ಬರುತ್ತೆ.
ಮಹಂತೇಶ್ವರ ನೋಡಕ್ಕೆ ಆಗಿಲ್ವಲ್ಲಪ್ಪ. ಎದಕ್ಕ ಕೊರೋನಾಕ? ಕೊರೋನಾ ಬಂತಾ? ಗೊಮ್ಮಟೇಶ್ವರನ ಈ ಸಲ ನೋಡ್ಲಿಕ್ಕಾಗಲಿಲ್ಲ, ಇನ್ನೊಂದ್ಸಲಿ ಬರೋಣ. ಕೊರೋನಾ ರಾಬಿರಿ ಆಡಿಸ್ತಿದ್ಯಾ ನಮ್ಮನ್ನ? ನೋಡ್ಕೊಂತೀನಿ ನಿನ್ನ. ಕೊರೋನಾವೇ ಪಾತಕ್ರೋ ನಮ್ಮ ಪ್ರಚನೆಯೇ ಪಾಕ್ರು ಪ್ರಚನೆಗೆ ಪ್ರಚನೆ ಕುಡ್ಕೊಂಡ. ಫ್ರೆಂಡ್ಸ್, ಇಲ್ಲಿಂದನೇ ನಿಮಗೆ ಗೊಮ್ಮಟೇಶ್ವರನ ದರ್ಶನ ತೋರಿಸ್ತಾ ಇದ್ದೀನಿ ನೋಡಿ. ನಮ್ಮ ಫೋನಿಂದ ಝೂಮ್ ಮಾಡಿ ಫುಲ್ಲು ಕಾಣಿಸ್ತಾ ಇರ್ಬೋದು. ನಿಂತ್ಕೊಂಡಿದ್ದಾರೆ ಗೊಮ್ಮಟೇಶ್ವರ. ನೆಕ್ಸ್ಟ್ ಟೈಮ್ ಖಂಡಿತ ಒಳಗಡೆ ಹೋಗಿ ನೋಡೋಣ. ಈ ಕಡೆ ನೀರು ತುಂಬ ತುಂಬಿಕೊಂಡಿದೆ ಸ್ನೇಹಿತರೆ. ಇದು ಜಸ್ಟ್ ಒನ್ ಡೇ ಟ್ರಿಪ್ಪು, ಸಂಜೆ 5 ಗಂಟೆ ಮೇಲಾಗೋಯ್ತು. ಬೆಂಗಳೂರು ಕೂಡ ಸಮಯ ಬಂದಿದೆ. ನಾವು ಗಾಡಿ ಓಡಿಸ್ಬೇಕಾದ್ರೆ 360 ಡಿಗ್ರಿಯಲ್ಲಿ ನಮ್ಮ ಬ್ರೈನು ರನ್ ಆಗ್ತಾ ಇರಬೇಕು. ಒಂದಿನ ಏನಾಯಿತು ಅಂದರೆ, ನಾನು 3 ರೋಸ್ ಇತ್ತು, ಇವನ ಜೊತೆನೆ ಹೋಗ್ತಾ ಇದ್ದೆ ಒಂದು ಟ್ರಿಪ್ಗೆ. ಇವನು ಇನ್ನೊಂದು ಗಾಡಿಯಲ್ಲಿ ಬರ್ತಾಯಿದ್ದ. ಈ ಸ್ಪಾಟ್ ಇದೆಯಲ್ಲ ಇಲ್ಲಿ, ಇಲ್ಲಿ ಬಂದುಬಿಟ್ಟು ಕಾರು ಒಂದು ರೈಟ್ ತೊಗೊಳೋದಕ್ಕೆ ನಿಂತ್ಕೊಂಡಿತ್ತು. ಇವನು ಬಸ್ ಇದ್ದವನು ಏನು ಮಾಡಿದ್ದಾನೆ, ಆ ಕಾರಿಂದ ಹೋಗ್ತಾಯಿದ್ದ. ಏನು ಮಾಡಿದ್ದಾನೆ, ಕಾರ್ ಪಕ್ಕದಲ್ಲಿ ಬರೋವರೆಗೂ ಬಂದುಬಿಟ್ಟು ಆಮೇಲೆ ಲೆಫ್ಟ್ ತೊಗೊಂಡಿದ್ದಾನೆ. ಇಮ್ಮಿಡಿಯೇಟ್ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡಿದ್ದಾನೆ. ಸೊ 3rd ರೋ, 3 ರೋ ಇರುತ್ತಲ್ಲ ರೋಡಲ್ಲಿ, ಇದು 2 ವೇ ಇರೋದು, 3 ಇರುತ್ತಲ್ಲ ಅಂಥ ರೋಡಲ್ಲಿ ನಾನು ಮಿಡಲ್ ರೋಲ್ಲಿ ಹೋಗ್ತಾಯಿದ್ದೆ. ಸೊ ಮಿಡಲಲ್ಲಿ ಇದ್ದರೆ ಏನಂದರೆ ಒಂದು ಅಡ್ವಾಂಟೇಜು, ರೈಟ್ ಸೈಡಿಂದ ಮಿಡಲ್ ರೋಗೆ ಬಂದರೆ ನಾವು ಲೆಫ್ಟ್ ಸೈಡ್ಗೆ ಹೋಗ್ಬೋದು, ಲೆಫ್ಟ್ ಸೈಡಿಂದ ಮಿಡಲ್ ರೋಗೆ ಬಂದರೆ ನಾವು ರೈಟ್ ಸೈಡ್ಗೆ ಹೋಗ್ಬೋದು. ನಾವು ಎಸ್ಕೇಪ್ ಆಗೋದಕ್ಕೆ ನಮಗೆ ಜಾಸ್ತಿ ಆಪರ್ಚುನಿಟಿ ಇರುತ್ತೆ, ಸ್ಪೇಸ್ ಇರುತ್ತೆ ಮಿಡಲ್ ರೋಲ್ ಹೋಗ್ಬೇಕಾದ್ರೆ. ಬಟ್ ಅವತ್ತೇನಾಯಿತು ಅಂದರೆ, ಅವನು ಇಷ್ಟು ಕ್ಲೋಸ್, ಈ ಗಾಡಿ ಕ್ಲೋಸಲ್ಲಿ ಇದ್ದೀನಿ, ಇಮಿಡಿಯೇಟು ಮಿಡಲ್ ರೋಗ್ ಬಂದ್ಬಿಟ್ಟ. ನಾನು ಯಾರಾದ್ರೂ ಸ್ಪೀಡಲ್ಲಿದ್ದೆ, ನಾನು ಬ್ರೇಕ್ ಹೊಡೆದ್ರೆ ಮುಕ್ಕಿಸ್ಕೊಂಡು ಬೀಳಬೇಕು. ಹಿಂದೆ ಬೇರೆ ಆಟೋಗಳೆಲ್ಲ ಬರ್ತಾಯಿತ್ತು. ಏನು ಮಾಡಿದೆ, ಇಮಿಡಿಯೇಟಾಗಿ ಫುಲ್ ವಾಲಿಸಿದೆ ಗಾಡಿನ, ವಾಲಿಸಿ ಬಸ್ಸಿಗೂ ನನಗೂ ತುಂಬ ಹತ್ರ ಇತ್ತು, ಅಷ್ಟೊಂದು ಕ್ಲೋಸ್ ಕಾಲು. ನಾನು ಅಲರ್ಟ್ ಆಗಿದ್ದಕ್ಕೆ ಅದು ಕ್ಲೋಸ್ ಕಾಲ್ ಆಗಿದ್ದು, ಇಲ್ಲಾಂದರೆ ಅದೊಂದು ನ್ಯೂಸ್ ಆಗಿಬಿಟ್ಟಿರೋದು. ಸೊ ನಾವು ಎಷ್ಟು ಅಲರ್ಟ್ ಆಗಿರ್ತೀರೋ ಅಷ್ಟು ನಮ್ಗೆ ಒಳ್ಳೆಯದು. ನಮಗೆ ಸಮಸ್ಯೆ ಎಲ್ಲಿಂದ ಬರುತ್ತೆ ಅಂತ ನಾವು ಗೆಸ್ಸೆ ಮಾಡೋಕ್ಕಾಗಲ್ಲ, ಅಲ್ಲಿಂದೆಲ್ಲ ಬರ್ತಾ ಇರ್ತವೆ. ನಾವು ಅಂದ್ಕೊಂಡಿದ್ದೆಲ್ಲ ಇಲ್ಲಿಂದೆಲ್ಲ ಸಮಸ್ಯೆ ಬರುತ್ತೆ ಅಂತ, ಬಟ್ ಅಲ್ಲಿಂದನೂ ಬರ್ಬೋದು. ಸೊ ಹಿಂದೆನೂ ನಿಮ್ಮ ಕಣ್ಣು ಇರಬೇಕು ಯಾವತ್ತು, ಮುಂದೆ ಮಾತ್ರ ಇರಬಾರ್ದು. ನೀವು ತುಂಬ ಸ್ಪೀಡಲ್ಲಿ ಹೋದರೆ ಹಿಂದೆ ಕಣ್ಣು ವೆರಿ ರೇರು, ಬೇಕಾಗಿಲ್ಲ ಅಷ್ಟೊಂದು. ಬಟ್ ಆದರೆ ನೀವು ಸ್ಲೋ ಹೋಗ್ತೀರ ಅಂದರೆ ಖಂಡಿತವಾಗೂ ನೀವು ಹಿಂದೆನೂ ಕಣ್ಣಿಟ್ಟಿರಬೇಕು, ಯಾಕಂದರೆ ನಿಮ್ಗಿಂತ ಸ್ಪೀಡಾಗಿ ಹೋಗೋನು ಯಾವನಾರು ಒಬ್ಬ ಖತರ್ನಾಕ್ ಇಡ್ತಾನೆ, ಅವನು ನಿಮ್ಮನ್ನ ಬಂದು ಟಚ್ ಮಾಡಬಾರ್ದು. ನೀವೂ ಯಾರನ್ನಾರು ಓವರ್ಟೇಕ್ ಹೊಡಿತೀರ ಅಂದರೆ, ಇನ್ ಕೇಸ್ ನಿಮ್ಮ ಸ್ಪೀಡಲ್ಲೇ ಇದ್ದಾರೆ ಅಂದರೆ ಹಾರನ್ ಮಾಡಿ, ಅಲರ್ಟ್ ಮಾಡಿ. ಸೊ ಯಾಕಂದರೆ ನೀವಿಬ್ಬರು ಕ್ಲೋಸಾಗಿ ಸೇಮ್ ಸ್ಪೀಡ್ ಇರೋದ್ರಿಂದ ಲೇಟ್ ಆಗಿರುತ್ತೆ ನಿಮಗೆ,
ಕ್ರಾಸ್ ಮಾಡೋದಕ್ಕೆ, ಓವರ್ಟೇಕ್ ಮಾಡೋದಕ್ಕೆ. ಸೊ ಅಂಥ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಹಾರನ್ ಮಾಡಿ ಅಲರ್ಟ್ ಮಾಡ್ಕೊಬೇಕು ಇಬ್ಬರೂ, ಓಕೆ ಇಲ್ಲೊಬ್ಬ ಬರ್ತಾ ಇದ್ದಾನೆ ಅಂತ. ನೀವು ಹೇಳಬೇಕು ಬಸ್ ನಾನು ಇಲ್ಲಿ ಬರ್ತಾ ಇದ್ದೀನಿ, ನೋಡ್ಕೊಂಬ ಈ ಕಡೆ ಆ ಕಡೆ ಬಂದ್ಬಿಟ್ಟು ಆಮೇಲೆ ಅಂತ. ಸೊ ಅದೇನೆ ಹಾರನ್ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ, ಇಲ್ಲ ಸಿಟಿ ಡ್ರೈವ್ ಮಾಡ್ಬೇಕಾದ್ರೂ ಅಷ್ಟೇ. ನಿಮ್ಗೆ ಹೇಗಿದೆ ಈ ಎಕ್ಸ್ಪೀರಿಯನ್ಸು ಕಮೆಂಟಲ್ಲಿ ಹಾಕಿ. ಈ ಥರ ಬೇರೆ ಯಾವ್ದಾದ್ರೂ ಲೊಕೇಶನ್ಗೆ ಹೋಗ್ಬೇಕು ಅಂತ ನಿಮ್ಗೆ ಅನಿಸಿದ್ರೆ ಹೇಳಿ, ಇಲ್ಲೆಲ್ಲ ಇಲ್ಲಿ ಹೋಗಿ ಅಂತ, ಈ ಸ್ಪಾಟ್ಗೆ ಹೋಗಿ ಅಂತ. ನಾನು ಟ್ರೈ ಮಾಡ್ತೀನಿ ಹೋಗೋಕ್ಕೆ, ಎಲ್ಲ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಆದರೆ ಐ ವಿಲ್ ಟ್ರೈ ಇಟ್. ನಾನು ಯೋಚನೆ ಮಾಡ್ತೀನಿ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಏನು ಇಷ್ಟ ಇದೆಯೋ ಅದು ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಈ ತುಂಬ ಸ್ಪೀಡ್ಗೆ ಹೋಗ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟು ನೋಡಿ, ಇವಾಗ ಸ್ಲೋ ಆಗ್ತಾ ಇದೆಯಲ್ಲ, ಇಷ್ಟು ಸ್ಲೋ ಆದಮೇಲೆ ತಿರ್ಗಾ ಇವಾಗ ಆಕ್ಸಿಲೇಟ್ರ್ ಕೊಟ್ಟನಲ್ಲ, ಇವಾಗ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ನಂಗೆ ತುಂಬ ಇಷ್ಟ. ಆ ಸೌಂಡ್ನ ತುಂಬ ಎಂಜಾಯ್ ಮಾಡ್ತೀನಿ ನಾನು ಟ್ರಾವೆಲ್ ಮಾಡ್ಬೇಕಾದ್ರೆ. ನನ್ನ ಗಾಡಿ ಸೌಂಡು ನನಗೆ ಒಂದಷ್ಟು ಇಷ್ಟನೇ. ಓಕೆ, ಒಂದ್ಸಲ ಮಿಸ್ ಆಯಿತು, ಮತ್ತೇನು ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ. ಜಂಪ್ಸ್ ಎಲ್ಲ ಜಾಸ್ತಿ ಇತ್ತು ಅಂದರೆ ಗಾಡಿ ಹಾಳಾಗುತ್ತೆ, ನಿಮಗೂ ಅನ್ಕಂಫರ್ಟಬಲ್ ಬ್ಯಾಕ್ ಪೇನ್ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಸೊ ಹೋಗಿ ಎರಡು ದಿನ ಆಮೇಲೆ ಸೊಂಟ ನೋವು ಅಂತ ಕುತ್ಕೊಂಡಿರ್ಬೇಕಾಗುತ್ತೆ, ಅದೆಲ್ಲ ಅವಾಯ್ಡ್ ಮಾಡ್ಕೊಬೋದು. ಫ್ರೆಂಡ್ಸ್, ಅವಾಗಿಂದ ಟ್ರಾವೆಲ್ ಮಾಡಿ ಮಾಡಿ ನನಗೆ ಬ್ರೇಕ್ ಬೇಕು ಅನ್ನಿಸ್ಬಿಡ್ತು. ಸೊ ಬ್ರೇಕಲ್ಲಿ ಇದ್ದೀರಿ, ಈಗ ಕಾಫಿ ಇಲ್ಲ ಟೀ ಕುಡಿದ್ಬಿಟ್ಟು ಇಲ್ಲಿಂದ ಓಡೋಣ. ದಾಸರಲ್ಲಿ ಫ್ಲೈಓವರ್ ಬೆಳಿಗ್ಗೆ ನೋಡ್ಬೇಕಾದ್ರೇನು ಟ್ರಾಫಿಕ್ ಜಾಮ್, ಇವಾಗ್ನೂ ಟ್ರಾಫಿಕ್ ಜಾಮ್. ಓಕೆ, ಮನೆಗೆ ಬಂದುಬಿಟ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ, ಅಲ್ಲಿವರೆಗೂ ಬಾಯ್ ಫ್ರಮ್ ಕಿಶೋರ್ ಕುಮಾರ್.